हाय फ्रेंड्स, नानी विधानसौध मुंदे इदीनि। सो इवत्तु निमगे बेंगळूरिनल्लि इरतक्कंथ ओंदु प्रसिद्धवाद रोड अविनि रोड बग्गे नानु निमगे तिळिसिकोडुत्तेनि। विधानसौधदिंद अदु अविनि रोड निमगे अर्ध किलोमीटर आगुत्ते। सो बन्नि अंदवे नानु निमगे अविनि रोडन परिचय माड्कोडुत्तेनि। अविनि रोड नम्म केंपेगौड रस्ते इदेयल्ल, मेजेस्टिक रोड, मत्ते आ कडेगे बंदु मैसूरु रोड गे सेंट्रल्लि ई अविनि रोड इदे। अविनि रोड होगबेकु अंतंद्रे नीवु नम्म बेंगळूरु मेट्रो रैल कॉर्पोरेशन ई सर्यम विश्वेश्वरय्य सेंट्रल कॉलेज निल्दाणद हत्र एळ्कोंड्रे ईजियागि नीवु तलुपबहुदु। सर्यम विश्वेश्वरय्य स्टेशन इंद नीवु विजयनगरद हेब्बागिलु अंत हेळि ओंदु आर्च हाकिदारे। टुवर्ड्स नीवु आ कडे होयितु अंतंद्रे अल्लिरोदने नम्म अविनि रोड गे स्टार्टिंग पॉइंट। सो इल्लि अविनि रोड न बुक स्टाल गळु इल्लि स्टार्ट आगुत्ते। ನೋಡಬಹುದು ಹೊಸ ಬುಕ್ಗಳು ಹಳೆ ಬುಕ್ಗಳು ಎಲ್ಲ ಇಲ್ಲಿ ದೊರಕುತ್ತವೆ. ಸೊ ಇಲ್ಲಿ ನೀವು ನೋಡಿರ್ಬೋದು ತುಂಬಾ ಇಲ್ಲಿ ಸ್ಟೇಷನರೀಸ್ಗಳು ಸಿಗ್ತವೆ, ಸ್ಟೇಷನರೀಸ್ ಎಲ್ಲ ಇದೆ, ಜೊತೆಗೆ ಓಲ್ಡ್ ಬುಕ್ಗಳು ಇದ್ದಾವೆ, ಹೊಸ ಬುಕ್ಗಳು ಇದ್ದಾವೆ. ಸೊ ಬನ್ನಿ ಒಬ್ಬರನ್ನ ಮಾತಾಡ್ಸೋಣ. ಸರಿ, ಬುಕ್ ಸ್ಟಾಲ್ ನಿಮ್ಮದೇನಾ? ಓಕೆ, ಇಲ್ಲಿ ಏನೇನೆಲ್ಲ ಬುಕ್ಗಳು ಸಿಗ್ತವೆ ಸರ್? ಎಲ್ಲ ತರ ಫಸ್ಟ್ ಪಿ ಯು ಸಿ, ಎಸ್ ಎಲ್ ಸಿ, ಇಂಜಿನಿಯರಿಂಗು, ಮೆಡಿಕಲ್ಲು. ಓಕೆ, ಎಲ್ಲ ಸಿಗುತ್ತೆ. ಎಲ್ಲ ಹೊಸ ಬುಕ್ಗಳು ಸಿಗ್ತಾವ? ಸೆಕೆಂಡ್ ಹ್ಯಾಂಡ್ ಬುಕ್ಗಳು ಎಲ್ಲ ಸೆಕೆಂಡ್ ಹ್ಯಾಂಡ್ ಬುಕ್ಗಳು ಸಿಗ್ತವೆ. ಸೊ ಅಂದರೆ ಒರಿಜಿನಲ್ ಪ್ರೈಸ್ಗಿಂತ ಎಷ್ಟು ಕಡಿಮೆ ಇರುತ್ತೆ ಸರ್? 40% 50% ಕಮ್ಮಿ. 40% 50% ಒರಿಜಿನಲ್ ಪ್ರೈಸ್ಗಿಂತ ಕಡಿಮೆ ಇರುತ್ತೆ. ಸೊ ಈ ಬುಕ್ ಸ್ಟಾಲ್ಗಳಲ್ಲಿ ಹೇಳಿ ಬಡವ್ರಿಗೆ ಉಪಯೋಗ ಆಗುತ್ತೆ. ಓಕೆ, ಬಡವ್ರಿಗೆಲ್ಲ ಉಪಯೋಗ ಆಗಲಿ ಅಂತೇಳಿ ಈ ಥರ ಮಾಡ್ತಾ ಇದ್ದಾರೆ. ಸೊ ನೀವು ಹಳೆ ಬುಕ್ಗಳನ್ನ ತಂದುಕೊಟ್ರೆ ಇಟ್ಕೋತೀರಾ? 30% ಹಾಂ, 25% ತಗೊಂತೀವಿ. ಓ, 25% ಆ ಬುಕ್ ಒರಿಜಿನಲ್ 30% ಹೆಂಗೆಂಗಿದೆ? ಓಕೆ, ಕಂಡೀಷನ್ ಮೇಲೆ. ಓಕೆ, ಆ ಬುಕ್ನ ಒರಿಜಿನಲ್ ಪ್ರೈಸ್ ಮೇಲೆ ನಿಮಗೆ ಒಂದು 25% ಅಥವಾ 30% ನಿಮಗೆ ಬುಕ್ನ ತೊಗೋತಾರೆ, ಅಷ್ಟು ಅಮೌಂಟ್ನ ಕೊಟ್ಟು ತೊಗೋತಾರೆ. ನೀವು ಇವ್ರಿಗೆ ಸೇಲ್ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು ಬುಕ್ಗಳನ್ನ, ಹೊಸ ಹೊಸ ಆಥರ್ಗಳದು ಹೊಸ ಹೊಸ ಬುಕ್ಗಳಿದ್ದಾವೆ ಇಲ್ಲಿ, ಹಳೆ ಬುಕ್ಗಳಿದ್ದಾವೆ. ಸೊ ನೋಡಿ, ಎಲ್ಲ ಹಳೆ ಬುಕ್ಕು, ಹೊಸ ಬುಕ್ಗಳು ಎಲ್ಲ ಕೂಡ ಸ್ಟಾಕ್ ಇಟ್ಕೊಂಡಿದ್ದಾರೆ. ತುಂಬ ನಿಮಗೆ ಬಂದರೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಿಗೆ ಸಿಗುತ್ತೆ ಅಂತ ಹೇಳ್ಬೋದು ಈ ಬುಕ್ ಸ್ಟಾಲ್ಗಳಲ್ಲಿ. ಬರೀ ಎಲ್ಲ ಬರೀ ಬುಕ್ ಸ್ಟಾಲ್ಗಳು, ಬುಕ್ ಸ್ಟಾಲ್ಗಳು, ಬುಕ್ ಸ್ಟಾಲ್ಗಳೇ ಇದ್ದಾವೆ. ಸೊ ನೀವು ಅವಿನಿ ರೋಡಲ್ಲಿ ನೀವು ಎಲ್ಲೇ ಹೋದರೂ ಕೂಡ ಬರೀ ಬುಕ್ ಸ್ಟಾಲ್ಗಳಿದ್ದಾವೆ. ಸೊ ನೋಡ್ಬೋದು ಎಲ್ಲ ಕಡೆ ಬುಕ್ಸ್ಗಳು ಲಾಟ್ ಲಾಟ್ ಇದೆ. ರೋಡ್ ಕೂಡ ತುಂಬ ಬ್ಯುಸಿಯೆಸ್ಟ್ ಏರಿಯಾ ಇದು. ಯಾವಾಗಲೂ ಯಾವುದಾದ್ರೂ ಒಂದು ಶಾಪಿಂಗು, ಯಾವುದಾದ್ರೂ ಒಂದು ಬ್ಯುಸಿಲೇ ಇರತಕ್ಕಂಥ ಏರಿಯಾ ಇದು. ನೋಡಿ, ಈ ಏರಿಯಾದಲ್ಲಿ ಯಾವಾಗಲೂ ಕೂಡ ಸ್ಟೂಡೆಂಟ್ಗಳು ತುಂಬ ಬಂದು ಪರ್ಚೇಸ್ ಮಾಡ್ತಾಯಿದ್ರು. ಇಲ್ಲಿ ನಾನು ನೋಡ್ತಾ ಇದ್ದೀನಿ ಒಬ್ಬರು ಸ್ಟೂಡೆಂಟ್ ಕೂಡ ಇಲ್ಲಿ ಇಲ್ಲ. ಅವಿನಿ ರೋಡಲ್ಲಿ ಸಂಧಿ ಗುಂದಿಲೆಲ್ಲ ಜೀವನ ನಡೆಯುತ್ತೆ ಗುರು. ಯಾವುದು ಸಿಚುಯೇಷನ್ಗೆ ತಕ್ಕಂಗೆ ಸಾಂಗ್ ಬೇರೆ ಬರ್ತಾ ಇದೆ. ಈ ಬ್ಯಾಕ್ಗ್ರೌಂಡ್ ಅದೊಂದು ಸಾಂಗ್ ಕೇಳ್ತಾ ಇರ್ಬೋದು ನೀವು. ಇಲ್ಲಿನ ವ್ಯಾಪಾರಸ್ಥರ ಪರಿಸ್ಥಿತಿ ಹಾಗೆ ಆಗಿದೆ. ಸೊ ಲಕ್ಷ್ಮೀ ವೆಂಕಟೇಶ್ವರ ಪಕ್ಕ ಇರ್ತಕ್ಕಂಥ ಸ್ಟ್ಯಾಂಡರ್ಡ್ ಬುಕ್ ಸೆಂಟ್ರಾಗೆ ಹೋಗ್ತಾ ಇದ್ದೀನಿ. ಬನ್ನಿ, ಸ್ಟ್ಯಾಂಡರ್ಡ್ ಬುಕ್ ಸೆಂಟ್ರ್ ಯಾವ ಥರ ಇದೆ ನೋಡ್ಕೊಂಬರೋಣ. ನೋಡಿ, ಸ್ಟ್ಯಾಂಡರ್ಡ್ ಬುಕ್ ಸೆಂಟರ್ ಇದು. ಇದು ಕೂಡ ಎಷ್ಟು ಕಾಲ ಖಾಲಿ ಹೊಡಿತಾ ಇದೆ. ತುಂಬ ಬುಕ್ಗಳಿದ್ದಾವೆ ಇಲ್ಲಿ ನಿಮಗೆ ಓದೋದಕ್ಕೆ ಅನ್ನೋದಕ್ಕೆ. ಎಲ್ಲ ಥರದ ಬುಕ್ಗಳು ಇಲ್ಲಿ ಸಿಗ್ತವೆ. ಸೊ ಬನ್ನಿ, ಅವರ ಸ್ಟೋರ್ ಓನರ್ನ ಮಾತಾಡ್ಸೋಣ. ಬ್ರದರ್, ಹೇಗಿದೆ ವ್ಯಾಪಾರ ಈಗ? ಬಿಸ್ನೆಸ್ 30% ಇಲ್ವಾ? ಈಗ ಸ್ಟೂಡೆಂಟ್ ಬಿಸ್ನೆಸ್ ಇಲ್ಲ. ಓಕೆ ಓಕೆ, ಈ ಸ್ಟೋರ್ ಅಲ್ಲಿ ಯಾವ್ಯಾವ ತರದ ಬುಕ್ಗಳು ಸಿಗ್ತವೆ? ಎಲ್ಲ ತರ, 10th ಸ್ಟ್ಯಾಂಡರ್ಡ್ ಇಂದ ಇದ್ದ ಮೆಡಿಕಲ್, ಇಂಜಿನಿಯರಿಂಗ್, ಓಕೆ, ರೆಫರೆನ್ಸ್ ನಾವೆಲ್ಸ್, ಯುಪಿಎಸ್ಸಿ, ಕೆಪಿಎಸ್ಸಿ, ಎಲ್ಲ ತರ ಬುಕ್ಸ್ ಸಿಗುತ್ತೆ. ಎಲ್ಲ ತರ ಬುಕ್ಗಳು ಸಿಗ್ತವೆ.
ಸೊ ಸದ್ಯಕ್ಕೆ ಈಗ ಅವೆನ್ಯೂ ರೋಡ್ ಕರೋನಾ ಟೈಮ್ ಇರೋದ್ರಿಂದ ಕಾಲ್ ಖಾಲಿ ಓಡಿತಾ ಇದೆ ಅಂತ ಹೇಳ್ತೀರಾ? ಈ ಕೊರೋನಾ ಇಂದಲೇ ಫುಲ್ ಮಾರ್ಕೆಟ್ ಫುಲ್ ಡೆಡ್ ಆಗಿದೆ. ಡೆಡ್ ಆಗಿದೆ. ಸ್ಟೂಡೆಂಟ್ಸ್ ಗಳೆಲ್ಲ ಬರ್ತಾ ಇದ್ದಾರಾ ಈಗ ಹೆಂಗೆ? 10% ಆನ್ಲೈನ್ ಕ್ಲಾಸಸ್ ಇಂದ ಆಲ್ಮೋಸ್ಟ್ ಎಲ್ಲ PDF ನೋಟ್ಸ್ ಇದೆ ಕೊಡ್ತೀನಿ ಅಂತ ಇದು ಮಾಡಿದ್ದಾರೆ. ಅದನ್ನ ಎಲ್ಲ ಬುಕ್ಸ್ ಎಲ್ಲ ಡೆಲ್ ಆಗಿದೆ. ಓಕೆ 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 ಓಕೆ. ಸೊ ಹಾಗಾಗಿ ಯಾವುದು ಅಂತ ವ್ಯಾಪಾರಗಳು ನಡೀತಾ ಇಲ್ಲ. ಇಲ್ಲಿ ಹೊಸದು ಮತ್ತೆ ಹಳೆ ಬುಕ್ಗಳು ಎರಡು ಸಿಗ್ತವ? ಈ ಸೆಕೆಂಡ್ ಬುಕ್ ಗಳಾದ್ರೆ ಎಷ್ಟು ಪರ್ಸೆಂಟ್ ಕೊಡ್ತೀರಾ ಬ್ರದರ್? 50% ರೆಕಮೆಂಡ್ ಸಿಲೆಬಸ್ ಇರೋ ಬುಕ್ಸ್ 50% 40% ರೇಂಜ್ವರೆಗೂ ಮಾರ್ತೀರಿ. ಓಕೆ ಓಕೆ. ಮತ್ತೆ ಪರ್ಚೇಸಿಂಗ್ ಇರುತ್ತೆ. ನಾವು ಏನು ರೇಟಿಗೆ ಸೇಲ್ ಮಾಡಿರ್ತೀರೋ ಅದರಲ್ಲಿ ಆಫ್ ರೇಟ್ ರಿಟರ್ನ್ ಇರುತ್ತೆ. ಕೆಜಿ ಬುಕ್ಸ್ ಎಲ್ಲ ಇಲ್ಲಿ ಪರ್ಸೆಂಟೇಜ್ ವೈಸ್ ನಾವೇನು ಮಾರ್ತೀರೋ ಅದರಲ್ಲಿ ಅರ್ಧ ರೇಟ್ ನಾವೇ ತಗೊಳ್ತೀರಿ. ಅದರಿಂದ ತೂಕದ ಲೆಕ್ಕ ಯಾರು ಹಾಕ್ತಿರಲ್ಲ. ಓಕೆ ಓಕೆ ಓಕೆ. ನಮ್ಮ ಬುಕ್ ಶಾಪ್ ಗೂಗಲ್ ಅಲ್ಲಿ ನೋಡಿ ಅಡ್ರೆಸ್ ಎಲ್ಲ ಇರುತ್ತೆ. ಪರ್ಚೇಸ್ ಮಾಡಿ ಮತ್ತೆ ನಮ್ಗೆ ಆನ್ಲೈನ್ ಕೊರಿಯರ್ ಕೂಡ ಮಾಡ್ತೀವಿ. ಓಕೆ 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 ಓಕೆ. ಅವರು ಬುಕ್ ಕಳಿಸ್ ಕೊಡಬಹುದು. ಅವರು ಆಫ್ ರೇಟ್ ಗೆ ತಗೊಂಡು ನಾವು ಮನೆಗೆ ಡೋರ್ ಡೆಲಿವರಿ ಕೂಡ ಕೊರಿಯರ್ ಆಗುತ್ತೆ. ಓಕೆ ಓಕೆ. ಈ ಕರೋನಾ ಇರೋದ್ರಿಂದ ಇದೊಂದು ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ನೋಡಿ. ಸೊ ನಿಮಗೆ ಏನಾದ್ರು ಬುಕ್ ಬೇಕು ಅಂದ್ರೆ ಈ ಇವರ ಒಂದು ಬುಕ್ ಒಂದು ಸ್ಟೋರ್ ಅಡ್ರೆಸ್ ಗೆ ನೀವು ಕೊರಿಯರ್ ಮಾಡಿ ಕಳಿಸಿದ್ರೆ ನಿಮ್ಗೆ ಯಾವ ಬುಕ್ ಬೇಕು ಅಂತ ನೀವು ಅದನ್ನ ರಿಕ್ವೆಸ್ಟ್ ಮಾಡಿದ್ರೆ ಅದನ್ನ ಅದೇ ಬುಕ್ನ ನಿಮಗೆ ಡೆಲಿವರಿ ಕೂಡ ಆನ್ ಡೋರ್ ಡೆಲಿವರಿ ಕೂಡ ನಿಮಗೆ ಮಾಡಿಸ್ಕೊಡ್ತಾರೆ. ಸೊ ಇದು ಒಂದೊಳ್ಳೆ ಒಂದು ಉಪಯುಕ್ತವಾಗುತ್ತೆ ನಿಮಗೆ ಈ ಕರೋನಾ ಟೈಮಲ್ಲಿ ಸ್ಟೂಡೆಂಟ್ಗಳಿಗೆ. ಸೊ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಫೈನಲಿ ಅವೆನ್ಯೂ ರೋಡೆಲ್ಲ ಮುಗಿಸಿದ ಮೇಲೆ ನಿಮಗೆ ಇಲ್ಲಿ ಸ್ಟ್ರೀಟ್ ಫುಡ್ಗಳು ಕೂಡ ಸಿಗ್ತವೆ. ಸಿಗುತ್ತೆ ಸ್ಟ್ರೀಟ್ ಫುಡ್ಡು. ನಾನು ಕೂಡ ಇಲ್ಲಿ ಒಂದು ಕ್ಯಾಪ್ಸಿಕಮ್ ಬಜ್ಜಿನ ತೊಗೊಂಡಿದ್ದೀನಿ. ನಾನು ಒಂದ್ಸಲ ಕ್ಯಾಪ್ಸಿಕಮ್ ಬಜ್ಜಿನ ತಿಂತೀನಿ, ಯಾವ ಥರ ಟೇಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ನೀವು ಈ ಸೈಡ್ ಬಂದಾಗ ಒಂದ್ಸಲ ಟ್ರೈ ಮಾಡಿ ಕ್ಯಾಪ್ಸಿಕಮ್ ಬಜ್ಜಿನ, ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಅವೆನ್ಯೂ ರೋಡ್ನ ಎಕ್ಸ್ಪ್ಲೋರ್ ಮಾಡಿದೆ. ಇನ್ನೂ 10 ಹಲವಾರು ಬೆಂಗಳೂರಿನ ಪ್ರಸಿದ್ಧ ಏರಿಯಾಗಳನ್ನ ಪರಿಚಯ ಮಾಡ್ಕೊಡ್ತೀನಿ. ಅಲ್ಲಿ ವ್ಯಾಪಾರ ವಹಿವಾಟು ಯಾವ ಥರ ಇದೆ, ಅಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.